Huyo. Crazy. ಆ ಕಡೆಯಿಂದ ಹಿಂಗೆ ಬಂದ್ಬಿಡ್ತಾರೆ, ಈ ಕಡೆಯಿಂದ ಹಿಂಗೆ ಬಂದ್ಬಿಡ್ತಾರೆ. ಅಪ್ಪ ನಮ್ಮ ಬಾಯಿಗೂ ಬಂದ್ಬಿಡ್ತದೆ. ಮಳೆ ಬೀಳ್ತಾ ಇರಬೇಕು, ಅಡ್ವೆಂಚರ್ ಮಾಡ್ತಾ ಇರಬೇಕು. ಯಾವ್ದು ಗುರು ಗಾಡಿ ಇದು? ಯಮಹಾರೇ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಇವಾಗ ನಮ್ಮ ಗಾಡಿ ಇದೆ, R15 ಇದೆ. ಇದು V4 V3 ಬ್ರೋ. ಇನ್ನು ನಮ್ಮ ಗುಣ ಗಾಡಿ ಮಿನಿ R1. ನಿಂದು ಕ್ವಿಕ್ ಶಿಫ್ಟರ್ ಇಲ್ಲ? ಇಲ್ಲ, ಕ್ವಿಕ್ ಶಿಫ್ಟರ್ ಇದೆ. ಅಬ್ ಎರಡು ಒಂದೇನೆ, ಇದು ಅಪ್ಡೇಟೆಡ್, ಇದು ಒಂದು ಮಾಡೆಲ್ ಕಮ್ಮಿ. ಹಾಂ, ಇದು ಎಮ್ಮು, ಇದು ನಾರ್ಮಲ್ಲು. ಸೊ ಹೋಗೋಣ ಇವಾಗ. ಇನ್ನೆಲ್ಲ ಸೇಮ್ ಟು ಸೇಮ್ ಅಲ್ಲ, ಕ್ವಿಕ್ ಶಿಫ್ಟರ್ ಒಂದೇ. ಓಕೆ, ಇವಾಗ ನಾವು ಓಡ್ತಿರೋದು ಚಿಂತಾಮಣಿ ಹತ್ರ. ಒಂದು ಗ್ಲೌಸ್ ಹಾಕೊಬೇಕಲ್ಲ, ಕರೆಕ್ಟು. ಸೊ ಇವಾಗ ನಾವು ಓಡ್ತಿರೋದು ಬಂದ್ಬಿಟ್ಟು ಒಂದು ಆಫ್ ರೋಡ್ ಟ್ರೈಲು. ಅಂದರೆ ಅದು ಹಿಂಗಿದೆ ಅಂದರೆ ಒಂಥರ ಚೆನ್ನಾಗಿದೆ. ಅದು ಪ್ಲೇಸ್ ನೋಡಿದೆ ನಾನು ಇಂಟರ್ನೆಟ್ಟಲ್ಲಿ, ಯಾಕೆಂದರೆ ನಾನು ಸುಮಾರು ದಿವಸ ಆಗಿತ್ತು ಆ್ಯಕ್ಚುಲಿ ಹೋಗಿ. ಅಯ್ಯೋ ಅಯ್ಯೋ, ಬಗ್ಗಕ್ಕೆ ಆಗಲ್ಲ. ಸೊ ಅದಕ್ಕೆ ಇವಾಗ ಓಡ್ತಾ ಇದ್ದೀವಿ ಆ ಪ್ಲೇಸ್ಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಗಾಡಿ ಸ್ವಲ್ಪ ಆಕ್ಸಿಡೆಂಟು ಅದು ಇದು ಎಲ್ಲ ಆಗಿದೆ, ಅದು ರೆಡಿ ಮಾಡಿಸಿದ್ದಾರೆ. ಅದನ್ನು ಒಂದ್ಸಲ ಓಡ್ಸ್ ನೋಡ್ತೀನಿ, ಅದು ವೀಡಿಯೋ ಮಾಡ್ತೀನಿ ನಿಮಗೆ ನೋಡ್ರಿ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಬಂದ್ಬಿಟ್ಟು ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಏನು ಅಂತ. ಸುಮಾರು ಒಂದು 15 ದಿವಸ ಆಗೋಯ್ತು ನಾನು ಗಾಡಿ ತೆಗೆದು. ಇರುಗುರು ಹೋಗೋವರೆಗೂ ಅಷ್ಟೊಂದು ಅರ್ಜೆಂಟಾ? ಪಾಪ ಹೋಯ್ತೆ, ಹೆಂಗೆ ಬರ್ತಾರೋ ಹೇಳೋಕ್ಕೆ ಆಗಲ್ಲ ಗುರು. ಈ ಜಂಕ್ಷನ್ಗಳಲ್ಲಿ ಮಾತ್ರ ಭಾರಿ ಕೇರ್ಫುಲ್ ಆಗಿರಬೇಕು. ನಾವು ಹಿಂಗೆ ಕರೆಕ್ಟಾಗೆ ಹೋಗ್ತಾ ಇರ್ತೀವಿ, ಆ ಕಡೆಯಿಂದ ಹಿಂಗೆ ಬಂದ್ಬಿಡ್ತಾರೆ, ಈ ಕಡೆಯಿಂದ ಹಿಂಗೆ ಬಂದ್ಬಿಡ್ತಾರೆ. ಅಪ್ಪ ನಮ್ಮ ಬಾಯಿಗೂ ಬಂದ್ಬಿಡ್ತದೆ ಯಾವ ಮಾರಿದ್ರೆ. ಅಯ್ಯೋ ರಾಮ. ಅಂದರೆ ಈ ರೋಡು ಬಂದ್ಬಿಟ್ಟು ಸಿಂಗಲ್ ರೋಡ್ ಆ್ಯಕ್ಚುಲಿ, ಇಲ್ಲೆಲ್ಲ ಅಷ್ಟು ಸ್ಪೀಡಾಗಿ ಓಡಿಸ್ಬಾರ್ದು. ಅದಕ್ಕೆ ನಾವು ಈ ರೋಡು ಈ ಥರ ಸಿಂಗಲ್ ರೋಡ್ಸ್ಗೆ ಜಾಸ್ತಿ ಬರಲ್ಲ. ಅಯ್ಯೋ ಯಾವ ಟೈಮ್ ಹೆಂಗಿರ್ತದೆ ಗುರು, ಏನೇ ಹೇಳ್ರಿ, ಫೇರಿಂಗ್ ಬೈಕೆಲ್ಲ ಓಡ್ಸೋಕ್ಕೆ ಅರ್ಲಿ ಮಾರ್ನಿಂಗೇ ಬರಬೇಕು. ಈ ಥರ ನಾರ್ಮಲ್ಲು ಟೈಮಲ್ಲಿ ಬರೋಕ್ಕೆ ಹೋಗಬಾರ್ದು. ಅಂದರೆ ಈ ನೂನು ಅಂದರೆ ಈವ್ನಿಂಗ್ ಟೈಮು. ನೋಡ್ರಿ ನೋಡ್ರಿ, ಇಂಡಿಕೇಟ್ರ್ ಇಲ್ಲ, ಏನಿಲ್ಲ. ಯಾವಪ್ಪ ಅದಕ್ಕೆ ಭಾರಿ ಕೇರ್ಫುಲ್ಲಾಗಿ ಓಡಿಸ್ತಾ ಇದ್ದೀನಿ ಈ ನಡುವೆ ಅಂತೂ ಗಾಡಿ. ಎಸ್ಪೆಷಲಿ ನಮ್ಮ ರೋಡ್ ಬಂದ್ಬಿಟ್ಟು ನೋಡ್ರಿ, ಅಲ್ಲಿ ಸಿಕ್ಕಂತ ಹೇಳ್ದ ಅಷ್ಟೇ, ಇಂಡಿಕೇಟ್ರ್ ಇಲ್ಲ, ಏನಿಲ್ಲ, ಒಬ್ಬ ಕೈ ಹಾಕೋದು ಇಲ್ಲ. ಅಟ್ಲೀಸ್ಟು ಏನೋ ಒಂದು ಮಾಡಿ ಹಿಂಗೆ ಯಾರನ್ನ ನಿಂತ್ಕೊಂಡು ಒಂಚೂರು ಗೈಡ್ ಗೀಡ್ ಮಾಡಿದ್ರೆ ಆರಾಮಾಗಿ ಈಸಿಯಾಗಿ ಹೋಗ್ಬೋದು. ಸೊ ನಮ್ಮ ಗುಣ ಅವರು ಬಂದ್ಬಿಟ್ರು, ಇನ್ನು ನಮ್ಮ ಬ್ಲ್ಯಾಕ್ R15 V4 ಸಾಕಾದಾಗ ಓಡಿಸ್ತಾನೆ ಗಾಡಿ ಮಾತ್ರ. ಆ್ಯಕ್ಚುಲಿ ಹುಡುಗನ ಹತ್ರ ಒಂದು ಪ್ಯಾಷನ್ ಪ್ರೋ ಇದೆ. ಆ ಪ್ಯಾಷನ್ ಪ್ರೋನ ಹೆಂಗೆ ಮಾಡಿದ್ದಾನೆ ಅಂದರೆ ಹಂಗೈತೆ ಗಾಡಿ, ಒಂಥರ ಈ ಮಡ್ಗಾಡ್ನೆಲ್ಲ ಮೇಲ್ಗಡೆ ಹಿಂಗೆ ಫ್ಲೈ ಮಡ್ಗಾಡ್ ಎಲ್ಲ ಹಾಕ್ಸ್ಕೊಂಡು ಆ ಥರ ಎಲ್ಲ ಮಾಡಿದ್ದಾನೆ. ಸಕ್ಕದಾಗ ಆಲ್ಟ್ರ್ ಮಾಡಿಕೊಂಡಿದ್ದಾನೆ ಆ ಗಾಡಿನ. ಬಟ್ ಅದು ಬಂದ್ಬಿಟ್ಟು ಆಂಧ್ರ ಗಾಡಿ, ಅದು ಎಲ್ಲಿ ಮನೆ ಹತ್ರ ಅಲ್ಲಿ ಇಲ್ಲಿ ಓಡಾಡ್ಕೊತಾನೆ. ಸೊ ಈ ಗಾಡಿನ ಬಂದ್ಬಿಟ್ಟು ಊರಿಗೆ ಅಲ್ಲಿ ಇಲ್ಲಿ ಓಡಾಡೋದಕ್ಕೆ ಇಟ್ಕೊಂಡಿದ್ದಾನೆ. ಅಯ್ಯೋ 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 ರಾಮ. ಯಾವ ಗಾಡಿ ಗುರು ಇದು? ಮ್ಯಾಕ್ಸ್ 100 ಇದು ಸುಜುಕಿ. ನೋಡ್ರಿ ಬಿಲ್ಡ್ ಕ್ವಾಲಿಟಿ ಹೆಂಗೈತೆ, ಇಷ್ಟು ವರ್ಷ ಆದ್ರೂ ಇನ್ನೂ ಓಡಿಸ್ತಾವನೆ ರಾಜ್ಕುಮಾರ್. ನಮ್ಮ ತಾಯಣ್ಣ ಈ ರೋಡಲ್ಲಂತೂ ಗಾಡಿ ಓಡಿಸೋಕ್ಕಾಗಲ್ಲ, ಅದು 100% ಗೊತ್ತಾಗೋಯ್ತು ನನಗೆ. ಸುಮ್ಮನೆ ಮುಚ್ಕೊಂಡೋಗಿ ಮುಚ್ಕೊಂಬರೋಣ ಬನ್ನಿರಿ. ಇಲ್ಲಿ ಬೆಟ್ಟದ ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಇಲ್ಲೆಲ್ಲೋ ಇಲ್ವಾ? ಹಿಂಗೆ ಹೋಗಕ್ಕಾಗಲ್ಲ, ಹಂಗೆ ಹೋಗ್ಬೇಕಾ? ಆ ಕಡೆಯಿಂದ ಸುತ್ಕೊಂಡು ಹೋಗ್ಬೇಕಾ?
ಅಲ್ಲಿದೆಯಾ ಅದು? ಥ್ಯಾಂಕ್ ಯು ಬ್ರೋ. ಅಣ್ಣ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಬೆಟ್ಟದ ಮೇಲೆ, ಅದೆಲ್ಲಿರೋದು? ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಬೆಟ್ಟದ ಮೇಲೆ, ಆ ಗಾಡಿ ಹೋಗುತ್ತಲ್ಲ ಮೇಲೆ, ಗಾಡಿ ಹೋಗುತ್ತೆ ತಾನೆ ಇದೇ ರೋಡ್ ಅಲ್ಲ? ಹಾಂ ಗುಹೆ ಅಲ್ಲ, ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹಾ ಇಲ್ಲಿ ಇಲ್ಲೂ ಹೋಗಲ್ವಾ ಗಾಡಿ? ಎಲ್ಲಿ ಇಲ್ಲ. ಹಾ ಏನಿದು ಸಣ್ಣ ವಾಟರ್ ಕ್ರಾಸಿಂಗು, ಹುಷಾರು ದಿಗೋ. ನಾಟ್ ಬ್ಯಾಡ್, ಪರವಾಗಿಲ್ಲ ಬಂದ್ಬಿಡ್ತು. ಇಲ್ಲಿಗೆ ಬಂದು ನಾನು ಸುಮಾರು ವರ್ಷಗಳೇ ಆಗಿತ್ತು ಕೈಲಾಸಗಿರಿಗೆ, ಕೈಲಾಸಗಿರಿಗೆ ಬಂದಿದ್ದೀನಿ ಆ್ಯಕ್ಚುಲಿ. ಏನು ಗುರು ಇಲ್ಲಿ ಪಾರ್ಟಿ ಗಿರ್ಟಿ ಎಲ್ಲ ಜೋರಾಗಿ ನಡೀತೈತೆ. ಏ ನಮ್ಮ ಆಫ್ ರೋಡ್ ಸ್ಟಾರ್ಟ್ ಆಗಿಂದ್ರ ವಾ, ಏನು ಬೇಕನ್ನೋ ಮಾಡ್ರಿ ಇಲ್ಲಿ. ಬಟ್ ಕುಡಿದುಬಿಟ್ಟು ಗ್ಲಾಸ್ಗಳು ನೋಡಿಯೋದು, ಪ್ಲಾಸ್ಟಿಕ್ನ ಹಾಕೋದು ಅವೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಇಲ್ಲಿ, ಇದೊಂಥರ ಪವಿತ್ರವಾದ ಜಾಗ. ಯು ಗೈಸ್ ರೆಡಿ? ಹಾಂ ಕಮಾನ್ ಲೆಟ್ಸ್ ಗೋ. ಅದೇ ಕೈಲಾಸಗಿರಿ ಲಾಸ್ಟ್ ಲಪ್ಪದಮ್ಮ ವಚ್ಚೇದಪ್ಪಡು, ಅದೇ ಮೀಡೇನೆ ಪಾರ್ಕ್ ಚೇಸೇದಿ ಲೋಪ್ಲಕ್ ಹೋಯೋದಿ. ಆಫ್ ರೋಡ್ ಬಿಗಿನ್ಸ್. ಇನ್ನು ಮೇಲ್ಗಡೆ ಡ್ರೋನ್ ಬೇರೆ ಹಾರಿಸ್ಬೇಕು. ಕ್ರೇಜಿ. ಬಟ್ ನನಗೆ ಸಸ್ಪೆನ್ಷನ್ಸ್ ಎಲ್ಲ ಇಲ್ಲಿ ಇಂಥ ರೋಡ್ಗಳಲ್ಲಿ ಮೈಂಡ್ ಬ್ಲಾಬ್ಲಿಂಗು, ಏನೂ ಗೊತ್ತಾಗಲ್ಲ ಗುರು ನನ್ನ ಗಾಡೀಲಿ. ಪ್ರಾಣಿ ಗಿಣಿ ಯಾವುದೂ ಇಲ್ಲ, ಏನು ಭಯಪಡೋ ಅಗತ್ಯನೂ ಇಲ್ಲ. ನೋಡ್ರಿ ಹೆಂಗೈತೆ ಪ್ಲೇಸು, ನೆಕ್ಸ್ಟ್ ಲೆವೆಲ್ಲು. ಓ ಇಲ್ಲೊಂದು ವಾಟರ್ ಕ್ರಾಸಿಂಗ್ ಐತೆ, ನಾನೇನು ಹಿಂಗೆ ಊಟೈತಾ ಇದ್ದೀನಿ ನೋಡ್ರಪ್ಪ. ಇಲ್ಲಿ ಮಿರರ್ ಅವಶ್ಯಕತೆ ಇಲ್ಲ, ಹತ್ಸೋದೇನು ಹಚ್ಬಿಡ್ಬೋದು, ಇಳಿಸೋದೆ ಭಾರಿ ಕಷ್ಟ. ಐಸ ಇತ್ತ ಜಾಗದಲ್ಲೆಲ್ಲ ಅಡ್ವೆಂಚರ್ ಗಾಡಿ ಇರ್ಬೇಕು ಹೇಳ್ಗುರು, ಮಳೆ ಬೀಳ್ತಾ ಇರಬೇಕು ಅಡ್ವೆಂಚರ್ ಮಾಡ್ತಾ ಇರಬೇಕು. ಕ್ರೇಜಿ ಕ್ರೇಜಿ ಕ್ರೇಜಿ, ಒಳ್ಳೆ ಜೋಶ್ ಬದೈತೆ ನನಗಂತೂ, ಬ್ರೆತ್ ತಗೊಂಬಾರ್ದು ಎಲ್ಲೂ ಅಷ್ಟೇ. ಸಾರ ಹಿಮಾಲಯನ್ನು ಎಕ್ಸ್ಪಲ್ಸ್ ಇದ್ರೆ ನೋಡಪ್ಪ ಇಂಥ ಜಾಗದಲ್ಲಿ, ಈ ನಮ್ಮ ಹೆಂಗೆ ಆಟ ಆಡ್ಬೋದು ಗೊತ್ತಾ? ಅವ್ರದ್ದು ಟ್ರ್ಯಾಕ್ಷನ್ ಇದೆ, ಸೊ ಅದಕ್ಕೆ ಏನು ಗೊತ್ತಾಗಲ್ಲ, ನಮ್ಮದು ಟ್ರ್ಯಾಕ್ಷನ್ ಗಿಕ್ಷನ್ ಏನೂ ಇಲ್ಲ, ನಾವೇ ಟ್ರ್ಯಾಕ್ಷನ್ನು, ಗಾಡಿ ಓಡಿಸೋನೇ ಟ್ರ್ಯಾಕ್ಷನ್ ಕಂಟ್ರೋಲ್ ಮಾಡಬೇಕು. ನಮ್ಮ ಗಾಡಿ ಇನ್ನೊಂದೇನು ಗೊತ್ತಾ, ಬಿದೋಗ್ಬಿಟ್ರೆ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ರೆ ಭಾರಿ ಕಷ್ಟ ಹುಡುಕೋದು. ವಾವ್ ಬ್ಯೂಟಿಫುಲ್ ಪ್ಲೇಸು ನೋಡ್ರಿ ಹೆಂಗಿದೆ. ಉಯ್ ಇದೇನು ಗುರು 60 degrees, ಬತ್ತಾ ಬತ್ತಾ 30 degrees ಆಗೋಯ್ತು. ಮಳೆ ಬರಬಾರ್ದು, ಮಳೆ ಬಂದರೆ ಕೆಲಸ ಎಲ್ಲ ಕೆಟ್ಟೋಗ್ಬಿಡ್ತದೆ. ಎಲ್ಲೋ ನಿಲ್ಲಿಸ್ಬೇಡ ಮಗ, ಹಚ್ಚೋ ಬೇಗ ಬೇಗ. ಇದನ್ನ ಫುಲ್ ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿಬಿಡ್ಬೇಕು. ನಮ್ಮ ಗಾಡಿನ ಈ ರೇಂಜಿಗೆ ಇವತ್ತೇ ಓಡಿಸ್ತಾ ಇರೋದು. ಏ ಗುರು ನನ್ಗೆ ನಿಜವಾಗ್ಲು ಅಡ್ವೆಂಚರ್ ಗಾಡಿ ಬೇಕು. ಅಯ್ಯೋ ಕ್ರೇಜಿ. ಪರವಾಗಿಲ್ಲ
ನಮ್ಮ ಗಾಡಿಲಿ ಒಂದು ರೇಂಜ್ಗೆ ಆಫ್ ರೋಡ್ ಮಾಡ್ಬೋದು. ಇದೋಗ್ಬಿಡ್ತಾ ಇದ್ದೆ ಇವಾಗ. ಇಷ್ಟೇನಾ, ಇನ್ನೂ ಆಯ್ತಾ? ಪರವಾಗಿಲ್ಲ, ಎಷ್ಟು ದೂರ ಆಯಿತೋ ಇರಲಿ, ನನಗೆ ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿಬಿಡ್ಬೇಕು. ಏನು ಮಗ ಹೆಂಗೈತೆ ಜೋಶು? ಗುಲಾಬ್ ಜಾಮೂನ್ ಗಡಗಡ ಅಂತ ಆಯ್ತಾ? ಇದಾನ ಓಕೆ, ಅಟ್ಲೀಸ್ಟ್ ಹತ್ತಿಸ್ಬೋದು. ಕನಕಪುರ ಸೈಡಲ್ಲಿ ಹೆಂಗೈತೆ ಗೊತ್ತಾ? ಗುಲಾಬ್ ಜಾಮೂನ್ ಗಡಗಡ. ಓಹೋ, ಎಟ್ಲೊಂದು ಗುಣ ಪ್ಲೇಸು, ನೆಕ್ಸ್ಟ್ ಲೆವೆಲ್ಲ. ಹಾಂ, ಓಹೋ, ಇದು ಇಲ್ಲಿಗೆ ಎಂಡ್ ಆಗಿದೆ. ಇಲ್ಲೇನಿದು ಕುದುರೆಗಳು, ವಾವ್, ಕ್ರೇಜಿ ಕುದುರೀಸ್. ಇಲ್ಲಿ ಊಟನೂ ಹಾಕ್ಬೋದು ಗುರು. ಹೆಂಗಿತ್ತು ಮಗ ಆಫ್ ರೋಡು, ಯಾವಾಗನ ಬಂದಿದ್ಯಾ ಇಲ್ಲಿಗೆ? ಬಂದಿಲ್ಲ, ನಾನು ಫಸ್ಟ್ ಟೈಮೇ ಬಂದಿದ್ದೆ ಇಲ್ಲಿಗೆ. ಕೈಲಾಸಗಿರಿಗೆ ಬಂದಿದ್ದೀನಿ, ಬಟ್ ಈ ಪ್ಲೇಸಿಗೆ ಬಂದಿಲ್ಲ. ಒಳ್ಳೆ ಹಿಮಾಲಯನ್ನು ಎಕ್ಸ್ಪಲ್ಸ್ ಇದ್ರೆ ಆಟ ಆಡ್ಕೊಂಡು ಬಂದ್ಬಿಡ್ಬೋದು. ಸೊ ಸ್ವಲ್ಪ ಕೆಳಗಡೆ ಇಳಿದು ಬಂದ್ವಿ. ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಗಾಳಿ, ಡ್ರೋನ್ ಆರಿಸೋಣ ಅಂದರೆ ಆಗ್ತಾ ಇಲ್ಲ, ವಾರ್ನಿಂಗ್ ತೋರಿಸ್ತಾ ಇದೆ. ಮಗ ಬಂದ್ಗಿನ್ಬಿಟ್ಯಾ? ಆ್ಯಕ್ಚುಲಿ ಇಲ್ಲೆಲ್ಲ ನೀವು ಡ್ರೋನ್ ಶಾಟ್ ನೋಡಿದ್ರೆ, ಅಲ್ಲಿ ನೋಡಿ ರೈನ್ಬೋ, ರೈನ್ಬೋ ನೋಡ್ಬೋದು. ಸೊ ಮಳೆ ಬರ್ತಾ ಇದೆ ಆಲ್ರೆಡಿ. ಇವಾಗ ಗಾಡಿಗಳನ್ನೆಲ್ಲ ಇಲ್ಲಿ ನಿಲ್ಲಿಸಿದ್ವಿ. ಫೋಟೋಸ್ ಎಲ್ಲ ನೀವು ನೋಡೇ ಇರ್ತೀರ ಇನ್ಸ್ಟಾಗ್ರಾಮಲ್ಲಿ, ಇನ್ಸ್ಟಾಗ್ರಾಮ್ ಐ ಡಿ AG Vlogs ಅಂದ್ಬಿಟ್ಟು. ಸೊ ಇಷ್ಟು ಹೇಳ್ತಾ ಇವಾಗ್ಲ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ, ಟಡಾ, ಬಾಬಾ, ಟೇಕ್ ಕೇರ್, ಲವ್ ಯು ಆಲ್.